ಸುಕುಮಾರ್ ಶೆಟ್ಟರು 5 ಲಕ್ಷದ ಚೆಕ್ ಬೌನ್ಸ್ ಕೇಸ್ ಹಾಕಿದ್ದಾರೆ ನಾನು ಸುಕುಮಾರ್ ಶೆಟ್ಟರಿಗೆ ಚೆಕ್ ಕೊಡಲಿಲ್ಲ ಅದು ತಾಯಿ ಮುಂದೆ ಪ್ರಮಾಣ ಮಾಡಲಿಕ್ಕೆ ಇಡಿ ಕುಟುಂಬ ರೆಡಿ ಇದೆ ಇಡಿ ಕುಟುಂಬ ರೆಡಿ ಒಟ್ಟಿಗೆ 4 ಕೇಸ್ ಅನ್ನು ಸುಕುಮಾರ್ ಶೆಟ್ಟರು ಅವರ ಜೊತೆಗೆ ನಾನು 7 ವರ್ಷ ಕೆಲಸ ಮಾಡಿದ್ದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ ನಾನು ಅವರಿಗೆ ಕೆಲಸ ಮಾಡಿದೆ ಅಂತ ಹೇಳೋದಿಲ್ಲ ನನ್ನ ಪಾರ್ಟಿಗೋಸ್ಕರ ಕೆಲಸ ಮಾಡಿದೆ ನನ್ನ ದೇಹ ಉದ್ದೇಶಕ್ಕೋಸ್ಕರ ಕೆಲಸ ಮಾಡಿದೆ ನಾವು ಯಾವುದೇ ವ್ಯಕ್ತಿಗೋಸ್ಕರ ಕೆಲಸ ಮಾಡಿದ್ದಲ್ಲ ನಾನು ಪಾರ್ಟಿಗೋಸ್ಕರ ದೇಶಕ್ಕೋಸ್ಕರ ನರೇಂದ್ರ ಮೋದಿ ಅವರು ಏನು ದೇಶಕ್ಕೋಸ್ಕರ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಸಹಾಯಕವಾಗಿ ಪೂರಕವಾಗಿ ನಾವೆಲ್ಲ ಒಳ್ಳೆಯ ಸೇವೆ ಪ್ರಾಮಾಣಿಕವಾದ ಸೇವೆ ಮಾಡಲಿಕ್ಕೆ ನಮ್ಮ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ಕೆಲಸ ಮಾಡಿರುವಂತ ಕಾರ್ಯಕರ್ತರ ಮೇಲೆ ನಾನು ಬಂದು ಹೇಳ್ಕೊಂಡಿದ್ದೇನೆ ಇಲ್ಲಿ ನಾನು ಬಂದು ಹೇಳ್ಕೊಂಡಿದ್ದೇನೆ ಆದರೆ ಅದೆಷ್ಟೋ ಕಾರ್ಯಕರ್ತರು ಅವರು ಎದುರು ಬರಲಿಕ್ಕೆ ಹೆದರ್ತಾ ಇದ್ದಾರೆ ಆ ರೀತಿಯಾಗಿ ಇವತ್ತು ಯಾರಾದರೂ ಸುಕುಮಾರ್ ಶೆಟ್ಟರ ಬಗ್ಗೆ ಅಥವಾ ಅವರು ನೀವು ಸರಿ ಈಗ ಸರಿಯಲ್ಲ ಅಂತ ಹೇಳಿದ್ರೆ ಏಯ್ ಅವನು ಏನಿದೆ ನೋಡು ಅವನಿಗೆ ಗಾಂಜಾ ಕೇಸ್ ಹಾಕ ಅವನ ಮೇಲೆ ಒಳಗಾಕ ಅವನ ಅವನ ಮೇಲೆ ಬೇಡದಿದ್ದ ಏನಾದರೂ ಆರೋಪ ಮಾಡಿ ಹಾಕ ಎಸ್ಐಗೆ ಫೋನ್ ಮಾಡೋದು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡೋದು ಡಿವೈಎಸ್ಪಿಗೆ ಫೋನ್ ಮಾಡೋದು ಹೆದರಿಸುವಂಥದ್ದು ಬಾಳೆಗಾರಿಕೆ ಮಾಡುವಂಥದ್ದು ನನ್ನ ಇಡೀ ಕುಟುಂಬ ಹೆದರಿ ನಲುಗಿ ಹೋಗಿದೆ ನಮ್ಮ ಅಮ್ಮ ರಾತ್ರಿ ನಿದ್ದೆ ಮಾಡೋದಿಲ್ಲ ನೋಡಿ ನನ್ನ ತಾಯಿ ನೋಡಿ ದಿನ ಇದೇ ಸಂಕಟ ಆಗಿಬಿಟ್ಟಿದೆ ನಮ್ಮ ನನಗೆ ನಾನು ಕೋರ್ಟ್ ಕೇಸಲ್ಲಿ ಅವರು ಹಾಕಿರುವಂತ ಚೆಕ್ ಬೌನ್ಸಲ್ಲಿ ನಾನು ಇದು ತಗೊಳ್ಳಲಿಲ್ಲ ಜಾಮೀನು ತಗೊಳ್ಳಲಿಲ್ಲ ವಕೀಲರು ಸಹ ನೇಮಕ ಮಾಡಲಿಲ್ಲ ಅವರು ಅರೆಸ್ಟ್ ಮಾಡಲಿಲ್ಲ ನನ್ನನ್ನು ಅಂತ ನಿನ್ನೆ ಕೇಸ್ ಇತ್ತು ನಾನು ಹೋಗಲಿಲ್ಲ ಕೋರ್ಟಿಗೆ ಹೋಗಲಿಲ್ಲ ನನ್ನ ಅರೆಸ್ಟ್ ಮಾಡಲಿ ಗೊತ್ತಾಗಲಿ ಸಮಾಜಕ್ಕೆ ಗೊತ್ತಾಗಲಿ ನಾನು 1 ರೂಪಾಯಿ ಇವರ ಹತ್ರ ತಗೊಳ್ಳದೇನೆ ನಾನು ಚೆಕ್ಕೆ ಕೊಡಲಿಲ್ಲ ನಾನು ತಾಯಿ ಸನ್ನಿಧಾನದಲ್ಲಿ ನಿಂತು ಹೇಳ್ತೇನೆ ನಾನು ಸುಕುಮಾರ್ ಶೆಟ್ಟರಿಗೆ ಯಾವುದೇ ಹಣದ ವಿಚಾರದಲ್ಲಿ ಅವರಿಗೆ ಚೆಕ್ ಕೊಡಲಿಲ್ಲ ನಾನು ಇಡೀ ನನ್ನ ಮಕ್ಕಳು ನನ್ನ ಹೆಂಡತಿ ಎಲ್ಲರೂ ಕೂಡ ಪ್ರಮಾಣ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಮುಖಾಂಬಿಕೆ ಎದುರಿಗೆ ನಾನು ಅವರಿಗೆ ಚೆಕ್ ಕೊಡಲಿಲ್ಲ ನಾನು ಚೆಕ್ ಕೊಡಲಿಲ್ಲ ಯಾರ ಹತ್ರ ಚೆಕ್ ತಗೊಂಡು ಯಾರ್ಯಾರು ಮಾಡಿ ಇದ್ದವರ ಹತ್ರಲ್ಲ ಕೇಸ್ ಹಾಕಿಸಿ ದಿನ ಬೆಳಗಾದ್ರೆ ನಮಗೆ ಟಾರ್ಚರ್ ದಿನ ಬೆಳಗಾದ್ರೆ ಟಾರ್ಚರ್ ಎದುರಿಸೋದು ಈ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ ನಾನು ಸುಕುಮಾರ್ ಶೆಟ್ಟರಿಗೆ ಒಂದೇ ಮಾತು ಮಾಧ್ಯಮದ ಮೂಲಕ ಹೇಳುವಂತದ್ದು ನೀವು ನನಗೆ ನಾನು ನಿಮಗೆ ಚೆಕ್ ಕೊಟ್ಟದ್ದೆ ಹೌದಾದರೆ ನೀವೇ ಹೇಳ್ತೀರಿ ನಾನು ತಾಯಿ ಮುಖಾಂಬಿಕೆಯ ಪರಮ ಭಕ್ತ ಮುಖಾಂಬಿಕೆ ನಾನಂದ್ರೆ ಮುಖಾಂಬಿಕೆ ಮುಖಾಂಬಿಕೆ ಅಂದ್ರೆ ನಾನಂದ್ರೆ ಹೇಳ್ತೀರಿ ನೀವು ಮುಖಾಂಬಿಕೆ ಸನ್ನಿಧಾನಕ್ಕೆ ಬನ್ನಿ ನಾನು ನನ್ನ ಮಕ್ಕಳ ಮೇಲೆ ತಲೆ ಮೇಲೆ ಕೈ ಇಟ್ಟು ಹೇಳ್ತೇನೆ ಪ್ರಮಾಣ ಮಾಡ್ತೇನೆ ತಾಯಿ ಮುಖಾಂಬಿಕೆ ಹತ್ರ ನಾನು ನಿಮಗೆ ಚೆಕ್ ಕೊಡಲಿಲ್ಲ ಅಂತೇಳಿ ಯಾರ ಹತ್ರ ಚೆಕ್ ತಗೊಂಡು ನನ್ನ ಮೇಲೆ ಈ ರೀತಿಯಾಗಿ ಕೇಸ್ ಹಾಕಿ ನಮಗೆ ಬದುಕಲಿಕ್ಕೆ ಬಿಡುವುದಿಲ್ಲ ನನಗೆ 3 ರಿಂದ 4 ಕೋಟಿ ಸಾಲ ಆಗಿದೆ ಇವರಿಂದಾಗಿ ನಾವು ಒಳ್ಳೆ ರೀತಿಯಲ್ಲಿ ಇದ್ದವರು ಒಳ್ಳೆ ರೀತಿಯಾಗಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ಕೊಂಡು ವ್ಯವಸ್ಥೆಯಲ್ಲಿ ಇದ್ದವರು ಇವತ್ತು ಶಾಸಕರಾದ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಮಾಡುವಂತದ್ದು ದರ್ಪ ಮಾಡುವಂತದ್ದು ನಮ್ಮ ಅಮ್ಮ ದಿನ 7:30 ಆದ್ರ ಮೇಲೆ ನನಗೆ ಫೋನ್ ಬರ್ತಿದ್ದ ದಿನ ಎಲ್ಲಿದ್ದೆ ಬೇಗ ಬಾ ಅಂತ ಹೇಳಿ ಎಲ್ಲರೂ ಯಾಕೆ ಒಂದು ದಿವಸ ನಾನು ಮನೆಯಲ್ಲಿ ಇರುವಾಗ ಫೋನ್ ಮಾಡಿ ಏಯ್ ನಿನ್ನ ಹೆಂಡತಿ ಮಕ್ಕಳು ನಿನ್ನ ಅಬ್ಬಿನ ಎಲ್ಲ ಎತ್ತ ಹೆರಗ ಬಿಸಾಡ್ತೇನೆ ಈಗ ಬಂದು ಈ ರೀತಿ ವಯಸ್ಸವರು ಏಯ್ ಎಲ್ಲರನ್ನ ಹೆರಗಾಗ್ತಾ ಈಗ ಏನ ಹೆದರಿ ಲೋಡ್ ಸ್ಪೀಕರ್ ಹೆದರಿ ಕಂಗಾಲ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ವ್ಯವಸ್ಥೆ ಇಲ್ಲ ನಮ್ಮ ಪಾರ್ಟಿ ಒಂದು ದೇಯ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡತಕ್ಕಂತದ್ದು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಯಾವುದೇ ವ್ಯಕ್ತಿಗೋಸ್ಕರ ಮಾಡಿ ಇವತ್ತು ನಾಳೆ ಒಬ್ಬ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಿಂತರೂ ಕೂಡ ನಮ್ಮ ಪಾರ್ಟಿಯವರು ಅವನಿಗೆ ವೋಟ್ ಹಾಕ್ತಾರೆ ಅವನ ಪರವಾಗಿ ಕೆಲಸ ಮಾಡ್ತಾರೆ ಅವನ ಪರವಾಗಿ ಕೆಲಸ ಮಾಡ್ತಾರೆ ಯಡಿಯೂರಪ್ಪನವರ ಹೆಸರು ಹೇಳಿ ಹೆದರಿಸುವಂತದ್ದು ರಾಘವೇಂದ್ರನ ಹೆಸರು ಹೇಳಿ ಹೆದರಿಸುವಂತದ್ದು ಯಡಿಯೂರಪ್ಪನವರು ಇಡೀ ರಾಜ್ಯಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಡಿಯೂರಪ್ಪ ನಾಯಕರು ನಮಗೆ ನಮಗೂ ಯಡಿಯೂರಪ್ಪ ನಮಗೂ ಯಡಿಯೂರಪ್ಪ ಕೇವಲ ಒಬ್ಬ ವ್ಯಕ್ತಿಗಲ್ಲ ಇಡೀ ರಾಜ್ಯದ 6.5 ಕೋಟಿ ಜನರಿಗೂ ಯಡಿಯೂರಪ್ಪ ಮುಖ್ಯಮಂತ್ರಿ ಸಾಮಾನ್ಯ ಒಬ್ಬ ಜನರಿಗೆ ಎದುರಿಸುವಂತ ಒಬ್ಬ ದುಡಿಮೆ ಮಾಡ್ಕ ತಿನ್ನುವವನ ಅವನ ಅನ್ನಕ್ಕೆ ಅನ್ನದ ಬಟ್ಲಿಗೆ ಕೈ ಹಾಕುವಂತದ್ದು ಯಾರು ಅವರಿಗೆ ಹೋಗಿ ಖಾಲಿ ಬಿಳುವುದಿಲ್ಲ ಯಾರು ಅವರಿಗೆ ಹೋಗಿ ಇದು ಬೆಂಡ್ ಆಗುವುದಿಲ್ಲ ಬಕ್ಸ್ಕೊಳ್ಳು ಹೀಗೆ ಬಾ 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 ಅಂತ ಬಕ್ಸ್ಕೊಳ್ಳು ತಲೆ ಬಕ್ಸ್ಕೊಳ್ಳುವಂಥ ರೀತಿ 80-90 ವರ್ಷದ ಹಿರಿಯರನ್ನು ಕೂಡ ಬಕ್ಸ್ಕೊಳ್ಳುವಂಥದ್ದು ಕಾಲಿಗೆ ಬಕ್ಸ್ಕೊಳ್ಳುವಂಥದ್ದು ಯಾವ 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 ಧರ್ಮ ಇದು ಯಾವ ಶಾಸ್ತ್ರ ಇದು ಯಾವ ಸಂಸ್ಕೃತಿ ಇದು ನಾನು ಬಟ್ಟು 25-30 ಸರ ಬಿಳಿ ಅಂಗಿ ಬಿಳಿ ಪಂಜಿ ಹಾಕ್ಕೊಂಡು ನನ್ನ ಆತ್ಮವೇ ಬೇರೆ ನನ್ನ ವಸ್ತ್ರಕ್ಕೂ ನನ್ನ ಉಡುಗೆಗೂ ನನ್ನ ತೊಡೆಗೂ ನನ್ನ ಬಟ್ಟಿಗೂ ಆತ್ಮಕ್ಕೂ ಸಂಬಂಧವೇ ಇಲ್ಲದೆ ಹೋದರೆ ನಾನು ಆಡುವ ಮಾತಿಗೂ ನಾನು ಮಾಡುವ ಕೃತಿಗೂ ಸಂಬಂಧವೇ ಇಲ್ಲದೆ ಹೋದರೆ ಸಂಬಂಧ ಮಾಡಿ ಬಂದವರು ನಾವು ಯಾರು ಕಷ್ಟಪಟ್ಟು ಬಂದವರು ಯಾರದು ತಲೆ ಹೊಡೆದವರಲ್ಲ ಯಾರಿಗೂ ಅನ್ಯಾಯ ಮಾಡಿದವರಲ್ಲ ಈ ರೀತಿಯಾಗಿ ನಮಗೆ ಇದನ್ನು ಕಷ್ಟವನ್ನು ಕೊಡುವಂಥದ್ದು ಹೆದರಿಸುವಂಥದ್ದು
ಈಗ ನನಗೆ ನಿನ್ನೆ ಅರೆಸ್ಟ್ ವಾರೆಂಟ್ ಬಂದಿದೆ ನನಗೆ ವಾರೆಂಟ್ ಬಂದಿದೆ ನನಗೆ ಸದಾನಂದ ಶೆಟ್ಟರ್ ಮೂಲಕ ಊರ್ ಮೂಲಕ 25 ಲಕ್ಷ ಕೇಸು ಆ ಪ್ರಕಾಶ್ ಚಂದ್ರ ಮುಟ್ ಶೆಟ್ಟರ್ ಮೂಲಕ ಕೇಸು ನನ್ನ ಮಗ ರಾಜಕೀಯ ಹೋಗಿ ನಾವು ಬೀದಿ ಬಂದ್ಬಿಡ್ ನಾವು ಆವಾಗ್ಲೂ ಬೀದಿ ಬಂದವರು ಇದು ಯಾವ ನಮೂನೆ ಅಂದ್ರೆ ನಮ್ಗೆ ಗೊತ್ತಲ್ಲ ಅವ್ರು ಸುಕುಮಾರ್ ಶೆಟ್ಟರ್ ಬಂದ್ಕೊಂಡು ನನ್ನ ತಮ್ಮ ನನ್ನ ಅವನು ನನ್ನ ತಮ್ಮ ನನ್ನ ಬಲಗೈ ಬಂಟ ಅಂತ ಹೇಳಿ ಬಡ್ಕಂತೀರ್ ನಾವು ಹೌದೇನೋ ಅಂತ ಅನ್ಸಿತ್ತು ಇದು ಎಂತ ಬಂಟನಾಯ್ತು ಏನು ಆ ತಾಯಿಗೆ ಗೊತ್ತು ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ ನಾವು ಜೀವ ಉಳಿಸ್ಕೊಂಡೇ ಹೆಚ್ಚಾಗಿದೆ ಇದೇ ತರ ನಮಗೆ ಹಿಂಸೆ ಕೊಡ್ತೀನಿ ನಾನು ನನ್ನ ಮೂರು ಮಕ್ಕಳು ಒಟ್ಟಿಗೆ ಬಂದು ಅವ್ರ ಮನೆ ಎದುರುಗಡೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಇದಂತೂ ನಿಜವಾಗ್ಲೂ ನಾನು ಕಲ್ಲೂರು ಮುಖಾಂಬಿಕೆ ಎದುರುಗಡೆ ಹೇಳ್ಕೊಡ್ತಿರೋದು ಇವ್ರು ದುಡ್ಡು ತಗೊಂಡಿದ್ ಹೌದು ಅನ್ನಂಗಿದ್ರೆ ಅವ್ರು ಬಂದು ಕೊಲ್ಲೂರು ಮೂಕಾಂಬಿಕೆ ಎದುರುಗಡೆನೆ ಪ್ರಮಾಣ ಮಾಡ್ಬೇಕು ನಾನು ನನ್ನ ಮಕ್ಳು ಎದುರುಗಡೆ ಪ್ರಮಾಣ ಮಾಡಿ ಮತ್ತೆ ದುಡ್ಡು ಇಲ್ದು ನಮ್ಮ ಕಿಡ್ನಿ ಅದ್ರ ಕೊಟ್ಟು ಅವ್ರ ಸಾಲ ತೀರಿಸ್ತೀನಿ ನಾನು ಇವತ್ತು ನಾನು ತಾಯಿ ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ನಿಮ್ಮ ಮುಂದೆ ನನ್ನ ತಾಯಿ ನನ್ನ ಹೆಂಡತಿ ನನ್ನ ಮೂರು ಮಕ್ಕಳು ಸದಾನಂದ ಉಪ್ಪಿನಕುದ್ರು ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಮೂರುವರೆ ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದ್ದೆ ಇದೀಗ ಪ್ರಸ್ತುತ ಉಡುಪಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡುತ್ತಾ ಇದ್ದೇನೆ ನಾನು ಬೈಂದೂರು ಕ್ಷೇತ್ರದ ಅಧ್ಯಕ್ಷನಾಗಿರುವಂತ ಸಂದರ್ಭದಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಗೋಪಾಲ್ ಪೂಜಾರಿ ಅವರು ಅಧ್ಯಕ್ಷರಾಗಿ ಶಾಸಕರಾಗಿದ್ದರು ಅಂತ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಬಲಪಡಿಸಿ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ನಮ್ಮ ಶಾಸಕರನ್ನು ಆಯ್ಕೆ ಮಾಡುವಲ್ಲಿ ನಮ್ಮೆಲ್ಲರ ಕಾರ್ಯಕರ್ತರ ಮತ್ತು ಹಿರಿಯರ ಸಹಕಾರದಿಂದ ಸುಕುಮಾರ್ ಶೆಟ್ಟರು ಶಾಸಕರಾಗಿ ಆಯ್ಕೆಯಾದರು ನಮಗೆಲ್ಲರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಅತ್ಯಂತ ಹೆಮ್ಮೆ ಅತ್ಯಂತ ಸಂತೋಷ ಆಯಿತು ನಾವು ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರದ ಸಮಯದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಜನರಿಗೆ ಹೇಳಿದ್ದೇವೆ ನಮ್ಮ ಶಾಸಕರು ಕೂಡ ನಮ್ಮ ಸುಕುಮಾರ್ ಶೆಟ್ಟರು ಕೂಡ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು ನಾನು ಶಾಸಕನಾದರೆ ಈ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಮಟ್ಕವನ್ನು ನಿಲ್ಲಿಸ್ತೇನೆ ಈ ಕ್ಷೇತ್ರದಲ್ಲಿ ಮಿತಿ ಮೀರಿರುವಂತಹ ಇಸ್ಪೀಟ್ ಅಡ್ಡವನ್ನು ಬಂದ್ ಮಾಡಿಸ್ತೇನೆ ಅಕ್ರಮ ವ್ಯವಹಾರಗಳನ್ನು ಬಂದ್ ಮಾಡಿಸ್ತೇನೆ ಕಾಮಗಾರಿಗಳಲ್ಲಿ ನಡೀತಕ್ಕಂಥ ಕಮಿಷನ್ಗಳನ್ನು ಬಂದ್ ಮಾಡಿಸ್ತೇನೆ ಅಂಥೇಳಿ ನಾವೆಲ್ಲರೂ ಕೂಡ ಭಾಷಣವನ್ನು ಮಾಡಿ ಕಾರ್ಯಕರ್ತರ ಮುಂದೆ ಹೇಳಿಕೊಂಡು ಮನೆ ಮನೆಗೂ ಹೋಗಿ ನಮ್ಮ ವಿಚಾರಧಾರೆಗಳನ್ನು ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗಳನ್ನು ಮನೆ ಮನೆಗೂ ತಲುಪಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಧ್ಯೇಯ ಮತ್ತು ಉದ್ದೇಶ ನಮ್ಮದು ವ್ಯಕ್ತಿ ಮುಖ್ಯವಲ್ಲ ನಮಗೆ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ಧ್ಯೇಯ ಧೋರಣೆಯಿಂದ ಬೆಳೆದು ಬಂದಿರುವಂಥ ಕಾರ್ಯಕರ್ತರು ನಾವೆಲ್ಲ ಅದೇ ನಿಟ್ಟಿನಲ್ಲಿ ಯಾರೇ ಬಂದರೂ ಕೂಡ ವ್ಯಕ್ತಿಗಾಗಿ ಕೆಲಸ ಮಾಡದೆ ಪಾರ್ಟಿಗಾಗಿ ನಾವೆಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಹೋರಾಟ ಮಾಡುವಂತಹ ವಿಚಾರಧಾರೆಯನ್ನು ಬೆಳೆಸ್ಕೊಂಡು ಬಂದಿರುವಂಥ ಕಾರ್ಯಕರ್ತರು ನಾವು ಹೀಗಿರುವಾಗ ಶಾಸಕರು ಗೆದ್ದರು 6 ತಿಂಗಳಾಯಿತು ಬೇರೆ ಬೇರೆ ವಿಚಾರಗಳಲ್ಲಿ ಈ ಓಸಿ ಮಟಕ ಮತ್ತು ಇಸ್ಪೀಟ್ ದಂಧೆಗಳು ಎಗ್ಗಿಲ್ಲದೆ ನಡೀತಾ ಇದೆ ಜಾಸ್ತಿ ಆಯಿತು ಹಿಂದಿನಕ್ಕಿಂತ ಜಾಸ್ತಿ ಆಯಿತು ಕಾರ್ಯಕರ್ತರಿಗೆ ಸಹಜವಾಗಿ ಹೇಳಿದರು ಅಧ್ಯಕ್ಷರು ನಮ್ಮಲ್ಲಿ ಕೇಳಿದರು ಸದಣ್ಣ ನಾವೇನು ಹೇಳಿದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಮಟಕವನ್ನು ಬಂದ್ ಮಾಡಿಸ್ತೇವೆ ಓಸಿಯನ್ನು ಬಂದ್ ಮಾಡಿಸ್ತೇವೆ ಮಟಕವನ್ನು ಬಂದಾಗದೆ ಹೋದರೆ ತಾಯಿ ಮೂಕಾಂಬಿಕೆ ಸನ್ನಿಧಾನದಲ್ಲಿ 10,000 ಜನರ ಕಾಲ್ನಡಿಗೆ ಜಾತ್ರೆ ತೆಗೆದುಕೊಂಡು ಹೋಗಿ ಮೂಕಾಂಬಿಕೆ ಎದುರು ಪ್ರತಿಭಟನೆ ಕೋರ್ತೀವಿ ಅಂತ ಹೇಳುವಂಥ ಆಶ್ವಾಸನೆಯನ್ನು ಶಾಸಕರು ಕೊಟ್ಟಿದ್ದರು ಹಾಗಾಗಿ ನಮ್ಮಲ್ಲಿ ಕೇಳ್ಕೊಂಡು
ನೀವು ಶಾಸಕರ ಹತ್ರ ವಿಚಾರಿಸಿ ಇಲ್ಲಿ ಮಿತಿ ಮೀರಿರುವಂತಹ ಈ ದಂಧೆಗಳನ್ನು ಈ ಅಕ್ರಮಗಳನ್ನು ನಿಲ್ಲಿಸಬೇಕು ಅನ್ನುವಂತ ಹಾಗಾಗಿ ನಾನು ಶಾಸಕರಲ್ಲಿ ಮನವಿ ಮಾಡಿಕೊಂಡೆ ನಾನು ಅಧ್ಯಕ್ಷನಾಗಿದ್ದೆ ಸರ್ ಈ ರೀತಿಯಾಗಿ ಕಾರ್ಯಕರ್ತರ ಭಾವನೆ ಇದೆ ನಾವು ಯಾವ ಉದ್ದೇಶಕ್ಕಾಗಿ ರಾಜಕೀಯವನ್ನು ಮಾಡ್ತಾ ಇದ್ದೇವೆ ಕೇವಲ ಗುತ್ತಿಗೆದಾರರಾಗಲಿಕ್ಕೆ ಕಾಂಟ್ರಾಕ್ಟ್ ಮಾಡಲಿಕ್ಕೆ ನಮ್ಮ ಪಾರ್ಟಿಯ ರಾಜಕೀಯ ಅಲ್ಲ ನಾವೇನು ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ ರಾಷ್ಟ್ರೀಯತೆ ವಿಚಾರ ನಮ್ಮ ಸಂಸ್ಕೃತಿ ನಮ್ಮ ಕ್ಷೇತ್ರದಲ್ಲಿ ತಾಂಡವಾಡ್ತಾ ಇರತಕ್ಕಂತ ಬೇರೆ ಬೇರೆ ಕಷ್ಟಗಳು ಜನರ ಕಷ್ಟಗಳು ನಾವು ನಲ್ಲಿಗಳನ್ನು ಅದನ್ನ ಸುಧಾರಣೆ ಮಾಡಬೇಕು ಕಾರ್ಯಕರ್ತರ ಅಪೇಕ್ಷೆ ಇದೆ ಅದನ್ನ ಸರಿ ಮಾಡಬೇಕು ಅಂತ ಹೇಳಿ ನಾನು ಇವರಲ್ಲಿ ಮನವಿ ಮಾಡಿದೆ ಆಗ ಶಾಸಕರು ಹೇಳ್ತಾರೆ ಏಯ್ ಸುಮ್ಮನೆ ಮರೆ ನಿಮಗೆ ಅದಲ್ಲ ಗೊತ್ತಾಗೋದಿಲ್ಲ ನಾನು 10 ಕೋಟಿ ಖರ್ಚು ಮಾಡಿ ಶಾಸಕನಾಗಿದ್ದೆ ನೀವು ಅದಲ್ಲ ಮಾತಾಡೋಕಿಲ್ಲ ನಿಮಗೆಲ್ಲ ಅದೆಲ್ಲ ಅಧಿಕ ಪ್ರಸಂಗ ಬೇಡ ನಾನೇ ನಾನು ನೋಡ್ಕೊಳ್ಳುತ್ತೇನೆ ಅಂತ ಹೇಳಿ ಇದೇ ಒಂದು ವಿಚಾರಕ್ಕೆ ನಾನು ಶಾಸಕರ ಹತ್ರ ಆ ವಿಚಾರವನ್ನು ಹೇಳಿದ್ದಕ್ಕೆ ಅದೇ ಒಂದು ನೆಪವಾಗಿ ಇಟ್ಕೊಂಡು ಆ ಅಂದಿನಿಂದ ಸುಮಾರು 1.5 2 ವರ್ಷ ಆಯ್ತು ಶಾಸಕರಾಗಿ 3 ವರ್ಷ ಆಯ್ತು ಆಯ್ಕೆಯಾಗಿ ಕಳೆದ 2 ವರ್ಷಗಳಿಂದ ಅದೇ ಒಂದು ಮಾತನ್ನು ನಾನು ಹೇಳಿದ್ದಕ್ಕೋಸ್ಕರ ನನ್ನ ಮೇಲೆ ಹಗೆತನವನ್ನ ಸಾಧನೆ ಮಾಡಿ ದ್ವೇಷವನ್ನು ಮಾಡಿ ಇಲ್ಲ ಸಲ್ಲದನ್ನ ಆರೋಪಗಳನ್ನು ಹೊರಿಸಿ ನಾನು ಅಧ್ಯಕ್ಷನಾಗಿರುವಂತ ಸಂದರ್ಭದಲ್ಲಿ ಭಾರತ್ ಟೈಲ್ಸ್ ಅಂಡ್ ಸ್ಯಾನಿಟರಿ ಅನ್ನುವಂತ ಒಂದು ಉದ್ಯಮವನ್ನು ಕುಂದಾಪುರದಲ್ಲಿ ಶುರು ಮಾಡಿದೆ ನಾನು ಅಧ್ಯಕ್ಷ ಆದ್ರಿಂದ ಅಲ್ಲಿ ನನಗೆ ನನ್ನ ವ್ಯವಹಾರದಲ್ಲಿ ಸಮಯ ಕೊಡಲಿಕ್ಕೆ ಆಗಲಿಲ್ಲ ಸುಮಾರು 4 ರಿಂದ 5 ಕೋಟಿಯ ವ್ಯವಹಾರ ವೆಚ್ಚ ಹಾಕಿದೆ ಅಂತ ಸಂದರ್ಭದಲ್ಲಿ ಕುಂದಾಪುರದಲ್ಲಿ ವಕೀಲರು ಸದಾನಂದ ಶೆಟ್ಟರ್ ಅಂತ ಹೇಳಿದ್ರು ಅವರ ಹತ್ರ 20 ಲಕ್ಷ ರೂಪಾಯಿ ಬಡ್ಡಿ ಹಣ ತಕೊಂಡಿದ್ದೆ ನಾನು 20 ಲಕ್ಷ ಆ 20 ಲಕ್ಷ ಬಡ್ಡಿ ಹಣಕ್ಕೆ ಹಿಂತಿರುಗಿ 20 ಲಕ್ಷ ಅಸಲು ಮತ್ತು 28 ಲಕ್ಷ ಬಡ್ಡಿ ಒಟ್ಟು 48 ಲಕ್ಷವನ್ನ ಸದಾನಂದ ಶೆಟ್ಟರಿಗೆ ನಾನು ಸಂದಾಯ ಮಾಡಿದೆ ಬ್ಯಾಂಕ್ ಖಾತೆ ಮೂಲಕ ಆ ಸದಾನಂದ ಶೆಟ್ಟರು ನನಗೆ ಬಡ್ಡಿ ಕೊಟ್ಟಿದ್ದು ಯಾವುದೇ ಇದರಲ್ಲಿ ಕೊಡಲಿಲ್ಲ ಕ್ಯಾಶ್ ಆಗಿ ಕೊಟ್ಟಿದ್ದಾರೆ ನಾನು ಬ್ಯಾಂಕ್ ತ್ರೂ ಕೊಟ್ಟಿದ್ದೆ ಬ್ಯಾಂಕ್ ತ್ರೂ ಕೊಟ್ಟಿದ್ದೆ ನಾನು ಅದನ್ನು ದಾಖಲೆ ಬಡ್ಡಿ ವ್ಯವಹಾರ ಮಾಡತಕ್ಕಂತವರು ಬಡ್ಡಿ ಹಣ ಕೊಡಬೇಕಾದ್ರೆ ಖಾಲಿ ಪೇಪರ್ ನಲ್ಲಿ ಸೈನ್ ಮಾಡಿಸ್ಕೊಳ್ತಾರೆ ನಿಮಗೆಲ್ಲ ಗೊತ್ತಿದೆ ಜೊತೆಗೆ ನನ್ನ 5 ಬ್ಯಾಂಕ್ ಬ್ಲ್ಯಾಂಕ್ ಚೆಕ್ ಗಳನ್ನು ತಗೊಂಡಿದ್ದಾರೆ 5 ಬ್ಲ್ಯಾಂಕ್ ಚೆಕ್ ತಗೊಂಡಿದ್ದಾರೆ ನಾನು 48 ಲಕ್ಷ ಸಂದಾಯ ಮಾಡಿದಾಗಲೂ ಕೂಡ ಅವರು ನನ್ನ ಬ್ಲ್ಯಾಂಕ್ ಚೆಕ್ ಅನ್ನು ನನಗೆ ವಾಪಸ್ ಕೊಡಲಿಲ್ಲ ವಾಪಸ್ ಕೊಡಲಿಲ್ಲ ಅಂತ ಹೇಳಿ ನಾನು ನನಗೆ ಯಾರು ಬಡ್ಡಿ ಹಣ ತೆಕ್ಸಿ ಕೊಟ್ಟಿದ್ರು ಹಾಲಾಡಿ ಜರಂ ಶೆಟ್ಟರು ಬಾಂಡ್ಯ ಸುಭಾಷ್ ಶೆಟ್ಟರು ಅವರಲ್ಲಿ ಮನವಿ ಮಾಡ್ಕೊಂಡೆ ಬಾಂಡ್ಯ ಸುಭಾಷ್ ಶೆಟ್ಟರ ಮನೆಯಲ್ಲಿ ಅಪ್ಪಣ್ಣ ಹೆಗಡೆಯವರ ಅಳಿಯ ಬಾಂಡ್ಯ ಸುಭಾಷ್ ಶೆಟ್ಟರ ಅಂತ ಬಾಂಡ್ಯ ಸುಭಾಷ್ ಶೆಟ್ಟರ ಮನೆಯಲ್ಲಿ ಪಂಚಾಯಿತಿ ಆಗ್ತದೆ ಆಗ ಇದೇ ಸದಾನಂದ ಶೆಟ್ಟರು ಆ ಚೆಕ್ ಅನ್ನು ವಾಪಸ್ ಕೊಡ್ತೇನೆ ನನಗೆ ಅವರು ಬಡ್ಡಿ ಹಣ ವಸೂಲಿ ಎಲ್ಲ ಬಂದಿದೆ ಚೆಕ್ ಹುಡುಕದೆ ಸಿಗಲಿಲ್ಲ ಇನ್ನು 3 ದಿನಗಳ ನಂತರ ಅವರು ಚೆಕ್ ಅನ್ನು ವಾಪಸ್ ಮಾಡ್ತೇನೆ ಅಂತ ಹೇಳಿ ಪಂಚಾಯಿತಿ ಆಯ್ತು ಆ ದಿವಸ 3 ದಿನ ಆದರೂ ಅವರು ಚೆಕ್ ನನಗೆ ವಾಪಸ್ ಕೊಡಲಿಲ್ಲ ಕುಂದಾಪುರದ ಬೋರ್ಡ್ ಹೈಸ್ಕೂಲಿನಲ್ಲಿ ಒಬ್ಬರು ದೈಹಿಕ ಶಿಕ್ಷಕರಿದ್ದಾರೆ ಪ್ರಕಾಶ್ ಚಂದ್ರ ಶೆಟ್ಟಿ ಅಂತ ಹೇಳಿ ಅವರಿಗೆ ಈ ಸದಾನಂದ ಶೆಟ್ಟರ ಜೊತೆಗೆ ಇರೋದು ಬಡ್ಡಿ ವ್ಯವಹಾರ ಮಾಡೋದು ಮತ್ತೆ ಜಾಗದ ವ್ಯವಹಾರ ಮರದ ವ್ಯವಹಾರ ಅವರು ಮಾಸ್ಟರ್ ಕೆಲಸ ಮಾಡ್ತಾ ಇಲ್ಲ ಬರಿ ಈ ಅಕ್ರಮ ವ್ಯವಹಾರಗಳ ಒಟ್ಟಿಗೆ ಶಾಮಿಲ್ ಆಗಿದ್ದಾರೆ ಪ್ರಕಾಶ್ ಚಂದ್ರ ಶೆಟ್ಟಿ ಆ ಪ್ರಕಾಶ್ ಚಂದ್ರ ಶೆಟ್ಟರು ನಮ್ಮ ಶಾಸಕರಲ್ಲಿ ಬಂದು ನನಗೂ ಶಾಸಕರಿಗೆ ಸ್ವಲ್ಪ ವೈಮನಸ್ಸಿದೆ ಅಂತ ಹೇಳಿ ಗೊತ್ತಾಗಿ ಸದಾನಂದ ಒಳ್ಳೆ ಇದರಲ್ಲಿ ಸಿಕ್ಕಾಕೊಂಡಿದ್ದಾನೆ ನಿಮಗೆ ಒಳ್ಳೆ ಅವಕಾಶ ಇದೆ ಅಂತ ಹೇಳಿ ಶಾಸಕರ ಹತ್ರ ಬಂದು ನಾನೇನು ಸದಾನಂದ ಶೆಟ್ಟರಿಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದೇನೆ ಬ್ಲ್ಯಾಂಕ್ ಚೆಕ್ ಆ ಒಂದು 5 ಚೆಕ್ ಅಲ್ಲಿ ಒಂದು ಚೆಕ್ ಅನ್ನು ಸುಕುಮಾರ್ ಶೆಟ್ಟರಿ ತಂದು ಕೊಡ್ತಾರೆ ಸುಕುಮಾರ್ ಶೆಟ್ಟರಿ ಸುಕುಮಾರ್ ಶೆಟ್ಟರು ಅದನ್ನ ಇಟ್ಕೊಂಡು ನನ್ನ ಮೇಲೆ 5 ಲಕ್ಷದ ಬೋನ್ಸ್ ಚೆಕ್ ಬೋನ್ಸ್ ಕೇಸ್ ಹಾಕ್ತಾರೆ ಸದಾನಂದ ಶೆಟ್ಟರು ನಾನು 20 ಲಕ್ಷಕ್ಕೆ 48 ಲಕ್ಷ ಕೊಟ್ಟಿದೆ ಸದಾನಂದ ಶೆಟ್ಟರಿಗೆ ಏಯ್ ನೀನು ಕೇಸ್ ಹಾಕ ಅಂತ ಹೇಳಿ ಸದಾನಂದ ಶೆಟ್ಟರು ಸುಕುಮಾರ್ ಶೆಟ್ಟರು ನನಗೆ 25 ಲಕ್ಷದ ಚೆಕ್ ಬೋನ್ಸ್ ಕೇಸ್ ಹಾಕಿದ್ದಾರೆ ಜೊತೆಗೆ ಖಾಲಿ ಪೇಪರ್ ನಲ್ಲಿ ಸೈನ್ ಮಾಡ್ಕೊಂಡಿದ್ದಾರಲ್ಲ ಬಡ್ಡಿ ಹಣ ಕೊಡುವಾಗ ನನ್ನ ಜಾಗ ಆರ್ಟಿಸಿ ಬಿಟಿಸಿ ಸಿಗ್ತದೆ ಯಾರ ನಂಬರ್ ಸರ್ವೆ ನಂಬರ್ ಇತ್ತು ಆರ್ಟಿಸಿ ತೆಗಿಲಿಕ್ಕೆ ಆಗ್ತದೆ ಆರ್ಟಿಸಿ ತೆಗೆದು ನನ್ನ ಜಾಗ ನಾನು ಅವರಿಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದೇನೆ ನೀವು ನಾನು ಮಾರಿರಿ ಅಂತ ಹೇಳಿ ನನ್ನ ಜಾಗದ ಮೇಲೆ ಸೂಟ್ ತಂದಿದ್ದಾರೆ ಬೇರೆ ಬೇರೆ ಕೇಸ್ಗಳನ್ನು ಒಟ್ಟಿಗೆ 4 ಕೇಸನ್ನು ಸುಕುಮಾರ್ ಶೆಟ್ಟರು ಅವರ ಜೊತೆಗೆ ನಾನು
ಏಳು ವರ್ಷ ಕೆಲಸ ಮಾಡಿದ್ದಕ್ಕೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ, ನಾನು ಅವ್ರಿಗೆ ಕೆಲಸ ಮಾಡಿದ್ದೀನಿ ಅಂತ ಹೇಳುವುದಿಲ್ಲ, ನನ್ನ ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದೀನಿ, ನನ್ನ ದೇಹ ಉದ್ದೇಶಕ್ಕೋಸ್ಕರ ಕೆಲಸ ಮಾಡಿದ್ದೀನಿ. ನಾವು ಯಾವುದೇ ವ್ಯಕ್ತಿಗೋಸ್ಕರ ಕೆಲಸ ಮಾಡಿದ್ದಲ್ಲ, ನಾನು ಪಾರ್ಟಿಗೋಸ್ಕರ ದೇಶಕ್ಕೋಸ್ಕರ ನರೇಂದ್ರ ಮೋದಿಯವರು ಏನು ದೇಶಕ್ಕೋಸ್ಕರ ಕೆಲಸ ಮಾಡ್ತಿದ್ರು ಅವ್ರಿಗೆ ಸಹಾಯಕವಾಗಿ ಪೂರಕವಾಗಿ ನಾವೆಲ್ಲೂ ಒಳಿಲು ಸೇವೆ ಪ್ರಾಮಾಣಿಕವಾದ ಸೇವೆ ಮಾಡಲಿಕ್ಕೆ ನಮ್ಮ ಕೆಲಸವನ್ನು ನಾವು ಮಾಡಿದ್ದೇವೆ. ಅಂತ ಕೆಲಸ ಮಾಡಿರುವಂಥ ಕಾರ್ಯಕರ್ತರ ಮೇಲೆ ನಾನು ಬಂದು ಹೇಳ್ಕೊಂಡಿದ್ದೇನೆ, ಇಲ್ಲಿ ನಾನು ಬಂದು ಹೇಳ್ಕೊಂಡಿದ್ದೇನೆ. ಆದರೆ ಅದೆಷ್ಟೋ ಕಾರ್ಯಕರ್ತರು ಅವರು ಎದುರು ಬರಲಿಕ್ಕೆ ಹೆದರ್ತಾ ಇದ್ದಾರೆ. ಆ ರೀತಿಯಾಗಿ ಇವತ್ತು ಯಾರಾದರೂ ಸುಕುಮಾರ್ ಶೆಟ್ಟರ್ ಬಗ್ಗೆ ಅಥವಾ ಅವರು ನೀವು ಸರಿ ಹೀಗೆ ಸರಿಯಲ್ಲ ಅಂತ ಹೇಳಿದರೆ, ಏಯ್ ಅವನು ಏನಿದೆ ನೋಡು, ಅವನಿಗೆ ಗಾಂಜಾ ಕೇಸ್ ಹಾಕ, ಅವನ ಮೇಲೆ ಒಳಗಾಕ, ಅವನ್ನ ಅವನ ಮೇಲೆ ಬೇಡದಿದ್ದು ಏನಾದರೂ ಆರೋಪ ಮಾಡಿ ಹಾಕ. ಎಸ್ ಐಗೆ ಫೋನ್ ಮಾಡೋದು, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡೋದು, DYSP ಫೋನ್ ಮಾಡೋದು, ಹೆದರಿಸುವಂಥದ್ದು, ಬಾಳೆಗಾರಿಕೆ ಮಾಡುವಂಥದ್ದು. ನನ್ನ ಇಡೀ ಕುಟುಂಬ ಹೆದರಿ ನಲುಗಿ ಹೋಗಿದೆ. ನಮ್ಮ ಅಮ್ಮ ರಾತ್ರಿ ನಿದ್ದೆ ಮಾಡೋದಿಲ್ಲ ನೋಡಿ, ನನ್ನ ತಾಯಿ ನೋಡಿ, ದಿನ ಇದೇ ಸಂಕಟ ಆಗಿಬಿಟ್ಟಿದೆ. ನಾನು ಕೋರ್ಟ್ ಕೇಸಲ್ಲಿ ಅವ್ರು ಹಾಕಿರುವಂಥ ಚೆಕ್ ಪಾಯಿಂಟ್ಸಲ್ಲಿ ನಾನು ಇದು ತಗೊಳ್ಳಿಲ್ಲ, ಜಾಮೀನು ತಗೊಳ್ಳಿಲ್ಲ, ವಕೀಲರು ಸಹ ನೇಮಕ ಮಾಡಲಿಲ್ಲ, ಅವ್ರು ಅರೆಸ್ಟ್ ಮಾಡಲಿಲ್ಲ ನನ್ನಂತೇಳಿ. ನಿನ್ನೆ ಕೇಸ್ ಇತ್ತು, ನಾನು ಹೋಗಲಿಲ್ಲ ಕೋರ್ಟಿಗೆ, ಹೋಗಲಿಲ್ಲ ನನ್ನ ಅರೆಸ್ಟ್ ಮಾಡಲಿ, ಗೊತ್ತಾಗಲಿ ಸಮಾಜಕ್ಕೆ ಗೊತ್ತಾಗಲಿ, ನಾನು ಒಂದು ರೂಪಾಯಿ ಇವ್ರ ಹತ್ರ ತಗೊಳ್ಳಿದ್ದೇನೆ, ನಾನು ಚೆಕ್ಕೇ ಕೊಡಲಿಲ್ಲ. ನಾನು ತಾಯಿ ಸನ್ನಿಧಾನದಲ್ಲಿ ನಿಂತು ಹೇಳ್ತೇನೆ, ನಾನು ಸುಕುಮಾರ್ ಶೆಟ್ಟರಿಗೆ ಯಾವುದೇ ಹಣದ ವಿಚಾರದಲ್ಲಿ ಅವ್ರಿಗೆ ಚೆಕ್ ಕೊಡಲಿಲ್ಲ. ನಾನು ಇಡೀ ನನ್ನ ಮಕ್ಕಳು, ನನ್ನ ಹೆಂಡತಿ ಎಲ್ಲರೂ ಕೂಡ ಪ್ರಮಾಣ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಮುಖಾಂಬಿಕೆ ಎದುರಿಗೆ. ನಾನು ಅವ್ರಿಗೆ ಚೆಕ್ ಕೊಡಲಿಲ್ಲ, ನಾನು ಚೆಕ್ ಕೊಡಲಿಲ್ಲ. ಯಾರ ಹತ್ರ ಚೆಕ್ ತಗೊಂಡು ಯಾರ್ಯಾರು ಮಾಡಿ ಇದ್ದವ್ರ ಹತ್ರ ಎಲ್ಲ ಕೇಸ್ ಹಾಕಿಸಿ, ದಿನ ಬೆಳಗಾದ್ರೆ ನಮಗೆ ಟಾರ್ಚರು, ದಿನ ಬೆಳಗಾದ್ರೆ ಟಾರ್ಚರ್ ಎದುರಿಸೋದು, ಈ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ. ನಾನು ಸುಕುಮಾರ್ ಶೆಟ್ಟರಿಗೆ ಒಂದೇ ಮಾತು ಮಾಧ್ಯಮದ ಮೂಲಕ ಹೇಳುವಂಥದ್ದು, ನೀವು ನನಗೆ ನಾನು ನಿಮಗೆ ಚೆಕ್ ಕೊಟ್ಟದ್ದೇ ಹೌದಾದರೆ ನೀವೇ ಹೇಳ್ತೀರಿ ನಾನು ತಾಯಿ ಮುಖಾಂಬಿಕೆಯ ಪರಮ ಭಕ್ತ, ಮುಖಾಂಬಿಕೆ ನಾನಂದ್ರೆ ಮುಖಾಂಬಿಕೆ, ಮುಖಾಂಬಿಕೆ ಅಂದ್ರೆ ನಾನಂದ್ ಹೇಳ್ತೀರಿ. ನೀವು ಮುಖಾಂಬಿಕೆ ಸನ್ನಿಧಾನಕ್ಕೆ ಬನ್ನಿ, ನಾನು ನನ್ನ ಮಕ್ಕಳ ಮೇಲೆ ತಲೆ ಮೇಲೆ ಕೈ ಇಟ್ಟು ಹೇಳ್ತೇನೆ, ಪ್ರಮಾಣ ಮಾಡ್ತೇನೆ ತಾಯಿ ಮುಖಾಂಬಿಕೆ ಹತ್ರ, ನಾನು ನಿಮಗೆ ಚೆಕ್ ಕೊಡಲಿಲ್ಲ ಅಂತೇಳಿ. ಯಾರ ಹತ್ರ ಚೆಕ್ ತಗೊಂಡು ನನ್ನ ಮೇಲೆ ಈ ರೀತಿಯಾಗಿ ಕೇಸ್ ಹಾಕಿ ನಮಗೆ ಬದುಕಲಿಕ್ಕೆ ಬಿಡುವುದಿಲ್ಲ. ನನಗೆ 3-4 ಕೋಟಿ ಸಾಲ ಆಗಿದೆ ಇವರಿಂದಾಗಿ. ನಾವು ಒಳ್ಳೆ ರೀತಿಯಲ್ಲಿದ್ದವರು, ಒಳ್ಳೆ ರೀತಿಯಾಗಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿಕೊಂಡು ವ್ಯವಸ್ಥೆಯಲ್ಲಿದ್ದವರು. ಇಡೀ ನಮ್ಮ ಮನೆಗೆ ಬಂದು ನಮ್ಮ ತಾಯಿ ನಮ್ಮ ಪಾರ್ಟಿಗೆ ಬಂದಾಗ, ನಮ್ಮ ಪಾರ್ಟಿಗೆ ಅವರು ಸೇರ್ಪಡೆ ಆದಾಗ, ಬೆಳಿಗ್ಗೆ ಮಾರನೇ ದಿವಸ ಬೆಳಿಗ್ಗೆ 6 ಗಂಟೆಗೆ ನಮ್ಮ ಮನೆಗೆ ಬಂದಿದ್ದರು. ನನ್ನ ತಾಯಿ ಕಾಲು ಬಿದ್ದು, ಅಮ್ಮ ನಾನು ನಿಮ್ಮ ಪಾರ್ಟಿಗೆ, ನಿಮ್ಮ ಮಗನ ಪಾರ್ಟಿ ಬಾಡ್ತಿ ಜನತಾ ಪಾರ್ಟಿಗೆ ಬಂದಿದ್ದೆ, ನೀವು ನಂಗೆ ಆಶೀರ್ವಾದ ಮಾಡಬೇಕು, ನಮ್ಮನ್ನು ಕಾಲು ಬಿದ್ದು ನಮ್ಮ ಹೆಂಡತಿ ಹತ್ರ ಎಲ್ಲ ಹೋಗಲಿ ಏನೆಲ್ಲ ಮಾಡಿ ಬಂದು. ಅದಾದ್ಮೇಲೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಊರಿಗೆ ನಮ್ಮ ಉಪ್ಪಿನ ಕುದುರೆ ಬಂದು ನಮ್ಮ ಭಜನಾ ಮಂದಿರಕ್ಕೆ ಬಂದು ಎಲ್ಲರೂ ನನ್ನ ಕೈ ಬಿಟ್ಟಿರು, ಎಲ್ಲರೂ ಯಾರೂ ನನ್ನೊಟ್ಟಿಗಿಲ್ಲ, ನಿಮ್ಮ ಮಗ ನನ್ನೊಟ್ಟಿಗಿದ್ದ, ನಿಮ್ಮೂರ ಮಗ ನನ್ನೊಟ್ಟಿಗಿದ್ದ, ನಾನು ಅಡುಬೀದಿ ನಾರಾಯಣ ಆಗಿದ್ದೆ, ನೀವು ಇಲ್ಲದಿದ್ದರೆ ನನಗೆ ಇದಾಗ್ತಾನೆ, ನಮ್ಮನ್ನೆಲ್ಲ ಹೊಗಳಿ, ನಿನಗೆ ಹಾಗೆ ಮಾಡ್ತೇನೆ, ನಿನಗೆ ಹೀಗೆ ಮಾಡ್ತೇನೆ, ನೀನೇ ಎತ್ತುತ್ತೇನೆ, ನಿನಗೆ ಅದು ಕೊಡ್ತೇನೆ, ನಿನಗೆ ಇದು ಕೊಡ್ತೇನೆ ಅಂತ ಹೇಳಿ ಇವತ್ತು ಶಾಸಕರಾದ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಮಾಡುವಂಥದ್ದು, ದರ್ಪ ಮಾಡುವಂಥದ್ದು. ನಮ್ಮ ಅಮ್ಮ ದಿನ 7:30 ಆದ್ರ ಮೇಲೆ ನಂಗೆ ಫೋನ್ ಬರ್ತದೆ, ದಿನ ಎಲ್ಲಿದ್ದೆ ಬೇಗ ಬಾ ಅಂತೇಳಿ ಎಲ್ಲರೂ. ಯಾಕೆ ಒಂದು ದಿವಸ ನಾನು ಮನೆಯಲ್ಲಿರುವಾಗ ಫೋನ್ ಮಾಡಿ, ಏಯ್ ನಿನ್ನ ಹೆಂಡತಿ ಮಕ್ಕಳು ನಿನ್ನ ಅಬ್ಬಿನ ಎಲ್ಲ ಎತ್ತು ಹೆರಗೆ ಬಿಸಾಡ್ತೇನೆ ಈಗ ಬಂದು, ಈ ರೀತಿ ವಾಯಿಸೋರು, ಏಯ್ ಎಲ್ಲರನ್ನ ಹೆರಗಾಗ್ತಾ ಈಗ ಏನ ಹೆದರಿ ಲೋಡ್ ಸ್ಪೀಕರ್ ಹೆದರಿ ಕಂಗಾಲ್ ಹೆದರಿ ಕಂಗಾಲ್ ಈ ರೀತಿ ದಬ್ಬಾಳಿ, ಈ ರೀತಿಯ ವ್ಯವಸ್ಥೆ, ಆ ಪಾಳೆಗಾರಿಕೆ, ಆ ಇದು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ವ್ಯವಸ್ಥೆ ಇಲ್ಲ. ನಮ್ಮ ಪಾರ್ಟಿ ಒಂದು ಧ್ಯೇಯ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಯಾವುದೇ ವ್ಯಕ್ತಿಗೋಸ್ಕರ ಮಾಡಿ, ಇವತ್ತು ನಾಳೆ ಒಬ್ಬ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನಿದ್ರೂ ಕೂಡ ನಮ್ಮ ಪಾರ್ಟಿಯವರು ಅವನಿಗೆ ಓಟ್ ಹಾಕ್ತಾರೆ, ಅವನ ಪರವಾಗಿ ಕೆಲಸ ಮಾಡ್ತಾರೆ, ಅವನ ಪರವಾಗಿ ಕೆಲಸ ಮಾಡ್ತಾರೆ. ಯಡಿಯೂರಪ್ಪನವರು ಹೆಸರು ಹೇಳಿ ಹೆದರಿಸುವಂಥದ್ದು, ರಾಘವೇಂದ್ರನ ಹೆಸರು ಹೇಳಿ ಹೆದರಿಸುವಂಥದ್ದು, ಯಡಿಯೂರಪ್ಪನವರು ಇಡೀ ರಾಜ್ಯಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಡಿಯೂರಪ್ಪ ನಾಯಕರು, ನಮಗೂ ಯಡಿಯೂರಪ್ಪ ಕೇವಲ ಒಬ್ಬ ವ್ಯಕ್ತಿಗಲ್ಲ, ಇಡೀ ರಾಜ್ಯದ 6.5 ಕೋಟಿ ಜನರಿಗೂ ಯಡಿಯೂರಪ್ಪ ಮುಖ್ಯಮಂತ್ರಿ. ಯಡಿಯೂರಪ್ಪನ ಹೆಸರು ಹೇಳಿ ಏಯ್ ನಿನ್ನ ಎತ್ತಂಗಡಿ ಮಾಡ್ತೇನೆ, ನಿನ್ನ ಕಿತ್ತು ಬಿಸಾಡ್ತೇನೆ, ನಿನ್ನ ಹಂಗೆ ಮಾಡ್ತೇನೆ, ಅಧಿಕಾರಿಗಳಿಗೆ ಎದುರಿಸುವಂಥದ್ದು, ಸಾಮಾನ್ಯ ಒಬ್ಬ ಜನರಿಗೆ ಎದುರಿಸುವಂಥದ್ದು, ಒಬ್ಬ ದುಡಿಮೆ ಮಾಡ್ಕೊ ತಿನ್ನುವವನ್ನ ಅವನ ಅನ್ನಕ್ಕೆ ಅನ್ನದ ಬಟ್ಲಿಗೆ ಕೈ ಹಾಕುವಂಥದ್ದು. ಯಾರು ಅವ್ರಿಗೆ ಹೋಗಿ ಖಾಲಿ ಬೀಳುವುದಿಲ್ಲ, ಯಾರು ಅವ್ರಿಗೆ ಹೋಗಿ ಇದು ಬೆಂಡಾಗುವುದಿಲ್ಲ, ಬಗ್ಸ್ಕೊಳ್ಳು ಹೀಗೆ ಬಾ 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 ಅಂತ ಬಗ್ಸ್ಕೊಳ್ಳು,
ತಲೆ ಬುಗ್ಸ್ಕೊಳ್ಳುವಂಥ ರೀತಿ, 80-90 ವರ್ಷದ ಹಿರಿಯರನ್ನು ಕೂಡ ಬುಗ್ಸ್ಕೊಳ್ಳುವಂಥದ್ದು, ಕಾಲಿಗೆ ಬುಗ್ಸ್ಕೊಳ್ಳುವಂಥದ್ದು, ಯಾವ 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 ಧರ್ಮ ಇದು, ಯಾವ ಶಾಸ್ತ್ರ ಇದು, ಯಾವ ಸಂಸ್ಕೃತಿ ಇದು? ನಾನು ಬಟ್ಟು 25-30 ಸರ ಬಿಳಿ ಅಂಗಿ ಬಿಳಿ ಪಂಜಿ ಹಾಕ್ಕೊಂಡು ನನ್ನ ಆತ್ಮವೇ ಬೇರೆ, ನನ್ನ ವಸ್ತ್ರಕ್ಕೂ ನನ್ನ ಉಡುಗೆಗೂ ನನ್ನ ತೊಡೆಗೂ ನನ್ನ ಬಟ್ಟಿಗೂ ಆತ್ಮಕ್ಕೂ ಸಂಬಂಧವೇ ಇಲ್ಲದೆ ಹೋದರೆ, ನಾನು ಆಡುವ ಮಾತಿಗೂ ನಾನು ಮಾಡುವ ಕೃತಿಗೂ ಸಂಬಂಧವೇ ಇಲ್ಲದೆ ಹೋದರೆ, ಸಂಬಂಧ ಮಾಡಿ ಬಂದವರು ನಾವು, ಯಾರು ಕಷ್ಟಪಟ್ಟು ಬಂದವರು, ಯಾರದು ತಲೆ ಹೊಡೆದವರಲ್ಲ, ಯಾರಿಗೂ ಅನ್ಯಾಯ ಮಾಡಿದವರಲ್ಲ, ಈ ರೀತಿಯಾಗಿ ನಮಗೆ ಇದನ್ನು ಕಷ್ಟವನ್ನು ಕೊಡುವಂಥದ್ದು, ಹೆದರಿಸುವಂಥದ್ದು. ಈಗ ನನಗೆ ನಿನ್ನೆ ಅರೆಸ್ಟ್ ವಾರೆಂಟ್ ಬಂದಿದೆ, ನನಗೆ ವಾರೆಂಟ್ ಬಂದಿದೆ, ನನಗೆ ಸದಾನಂದ ಶೆಟ್ಟರ್ ಮೂಲಕ ಊರ್ ಮೂಲಕ 25 ಲಕ್ಷ ಕೇಸು, ಆ ಪ್ರಕಾಶ್ ಚಂದ್ರ ಮುಟ್ ಶೆಟ್ಟರ್ ಮೂಲಕ ಕೇಸು. ನಂದು ಇಲ್ಲಿ 2001 ಇಸ್ವಿಯಲ್ಲಿ ಹಿಂಚ್ನೂರಲ್ಲಿ ನಾವು ಒಂದು ಎಕರೆ 85 ಸೆಂಟ್ಸ್ ಜಾಗ ಖರೀದಿ ಮಾಡಿದ್ವಿ. ನನ್ನ ಹೆಸರಿಗೆ 50 ಸೆಂಟ್ಸು, ನನ್ನ ಅಕ್ಕನ ಹೆಸರಿಗೆ, ನನ್ನ ಅಣ್ಣನ ಹೆಸರಿಗೆ, ನನ್ನ ತಮ್ಮನ ಹೆಸರಿಗೆ ಇದೆ ಒಂದು ಎಕರೆ 85 ಸೆಂಟ್ಸ್. ಅದು ಖರೀದಿ ಮಾಡಿ ನಾವು ಅದು ಆರ್ ಟಿ ಸಿ ಆಗಲಿಲ್ಲ ಆ ಟೈಮಲ್ಲಿ, ಆವಾಗ ಯಾರೋ ವಿ ಓ ಬಿಗೆ ಏನೋ ಕೊಟ್ಟರೆ ಆರ್ ಟಿ ಸಿ ಆಗ್ತಿತ್ತು, ನಮಗದು ಆ ಬದಿ ಹೋಗಲಿಲ್ಲ, ಆರ್ ಟಿ ಸಿ ಆಗಲಿಲ್ಲ. ಅದನ್ನು ಬಳಸ್ಕೊಂಡು ಆ ಊರನ್ನ ಬಳಸ್ಕೊಂಡು ಅವನ ಮಗನ ಮನೆ ಕರೆಸ್ಕೊಂಡು ಅವನ ಹತ್ರ ಕೇಸ್ ಹಾಕಿಸಿ ಆ ಜಾಗದ ಮೇಲೆ ಅವನ ಈ ರೆಕಾರ್ಡ್ ಎಲ್ಲ ತಯಾರು ಮಾಡಿ ಆ ಜಾಗದ ಮೇಲೆ ಮತ್ತೆ 9 ಲಕ್ಷ ಲೋನ್ ಮಾಡಿಸಿಬಿಟ್ಟಿದ್ರು ಅವನ ಹತ್ರ. 20 ವರ್ಷ ಆಯ್ತು ನಾವು ಜಾಗ ಖರೀದಿ ಮಾಡಿ ನಮ್ಮ ಹತ್ರ ಇದ್ದು. ಅದು ಅವನಿಗೆ ಸಪೋರ್ಟ್ ಮಾಡಿ ಸದಾನಂದ ಏಯ್ ಕಲಿಸ್ತೆ ಎಲ್ರಿಗೂ ಫೋನ್ ಮಾಡಿ ಕೇಳುದಂತೆ, ಸದಾನಂದ ಒಂದು ಜಾಗ ಆಸ್ತಿ ಎಲ್ಲ ಜಾಗ ಖಾಲಿ ಆಯ್ತ ಮಾರಿ ಆಯ್ತ ಪೂರ ಮತ್ತು ಉಳಿದಿನ ಅವ್ನು ದಿಪ್ಪಟ್ ದಿವಳಿ ಮಾಡ್ತೆ ಅವನ್ನ, ದಿಪ್ಪಟ್ ದಿವಳಿ ಹಿಂಗೆ ಚಿಟಿಕೆ ಹೊಡು ದಿಪ್ಪಟ್ ದಿವಳಿ ಮಾಡ್ತೆ ಅವನ್ನ. ಅಷ್ಟೆಲ್ಲ ಮಾಡಿಕೊಂಡು ಎಲ್ರಿಗೂ ಈ ಥರ ತೊಂದರೆ ಕೊಟ್ಕೊಂಡು ಶುಕ್ರವಾರ ದಿವಸ ಬೆಳಿಗ್ಗೆ 5:30 ಬಂದು ಇಲ್ಲಿ ತಾಯಿ ಅಮ್ಮ ನಾರಾಯಣ ಮುಖಾಂಬಿಕೆ ಅಂತ ಹೇಳಿ ಈ ಥರ ಹೇಳಿದರೆ, ನನಗೆ ತಾಯಿ ಮುಖಾಂಬಿಕೆ ಎಲ್ರಿಗೂ ತಾಯಿ ಎಲ್ರಿಗೂ ದೇವರು, ನಾವೆಲ್ಲರೂ ಮುಖಾಂಬಿಕೆಯನ್ನು ನಂಬಿದ್ವಿ, ನಾವೆಲ್ಲರೂ ಮುಖಾಂಬಿಕೆಯನ್ನೇ ನಂಬಿದ್ವಿ, ಎಲ್ಲರೂ ಕೂಡ ಮುಖಾಂಬಿಕೆಯನ್ನೇ ನಂಬಿದ್ದು. ಈ ರೀತಿಯಾಗಿ ದೌರ್ಜನ್ಯ, ಈ ರೀತಿಯಾಗಿ ದರ್ಪ, ಹೇಳುವುದೊಂದು ಮಾಡುವುದೊಂದು. ಸುಕುಮಾರ್ ಶೆಟ್ಟರು 5 ಲಕ್ಷದ ಚೆಕ್ ಬೌನ್ಸ್ ಕೇಸ್ ಹಾಕಿದ್ದಾರೆ. ನಾನು ಸುಕುಮಾರ್ ಶೆಟ್ಟರ್ಗೆ ಚೆಕ್ ಕೊಡಲಿಲ್ಲ, ಅದು ತಾಯಿ ಮುಂದೆ ಪ್ರಮಾಣ ಮಾಡಲಿಕ್ಕೆ ಇಡೀ ಕುಟುಂಬ ರೆಡಿ ಇದೆ, ಇಡೀ ಕುಟುಂಬ ರೆಡಿ ಇದೆ. ನಾನು ಅವ್ರಿಗೆ ಚೆಕ್ ಕೊಡಲಿಲ್ಲ. ಸದಾನಂದ ಶೆಟ್ಟರಿಗೆ ಏನು ಬಡ್ಡಿ ಹಣಕ್ಕೆ ಬ್ಲ್ಯಾಂಕ್ ಚೆಕ್ ತೊಗೊಂಡಿದ್ದಾರಲ್ಲ, ಅದನ್ನು ತಗೊಂಡು ಬಂದು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಮತ್ತು ಸದಾನಂದ ಶೆಟ್ಟರು ಒಂದ್ಸರಿ ಎಲ್ಲ ನಮ್ಮ ಪಂಚಾಯತ್ಗೆ ಮುಗಿದ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಸುರೇಶ್ ನಾಯ್ಕರು, ಕೇಳಿ ನೀವು ಜಿಲ್ಲಾಧ್ಯಕ್ಷರು, ಈಗಿನ ಜಿಲ್ಲಾಧ್ಯಕ್ಷ ಸುರೇಶ್ ನಾಯ್ಕರು, ಹಿಂದಿನ ಜಿಲ್ಲಾಧ್ಯಕ್ಷರು ಮಟ್ಟ ರತ್ನಾಕರ್ ಹೆಗಡೆ, ನಮ್ಮ ಈಗಿನ ಪ್ರಧಾನ ಕಾರ್ಯದರ್ಶಿ ನವೀನ್ ಕುತ್ತಿಯಾರು, ಆಮೇಲೆ ನಮ್ಮ ಖಜಾಂಜಿ ಕಾಪೆಟ್ ಪ್ರವೀಣ್ ಶೆಟ್ಟಿ, ಇವರಿಷ್ಟು ಜನ ಇದೇ ಸದಾನಂದ ಶೆಟ್ಟರ್ ಕರೆಸಿ ಕುಂದಾಪುರದ ಐ ಬಿಯಲ್ಲಿ ಪಂಚಾಯಿತಿ ಮಾಡಿ ಎಲ್ಲ ಕ್ಲಿಯರ್ ಆಗಿದೆ, ನೀವು ಅವ್ರ ಕೇಸುಗಳನ್ನು ತೆಗಿಬೇಕಂತ ಹೇಳಿ ಹೇಳಿದರು. ಯಾರು ಇವರಿಷ್ಟು ಜನ ಮಟ್ಟ ರತ್ನಾಕರ್ ಹೆಗಡೆ ಅವರೆಲ್ಲ ಸದಾನಂದ ಶೆಟ್ಟಿ ಒಪ್ಪಿ ಹೋಗಿದ್ದಾರೆ. ಅದೇ ಸದಾನಂದ ಶೆಟ್ಟರನ್ನ ಪ್ರಕಾಶ್ ಶೆಟ್ಟರನ್ನ ಮನೆಗೆ ಕರೆಸ್ಕೊಂಡು ಏಯ್ ಕೇಸ್ ತೆಗಿಬೇಡಿ, ನಾನಿದ್ದೆ ನಿಮ್ಮೊಟ್ಟಿಗೆ, ಸದಾನಂದನ ಕೇಸ್ ತೆಗಿಬೇಡಿ, ಅವನ್ನ ದಿಪ್ಪಟ್ ದಿವಾಳಿ ಮಾಡದೆ ಬಿಡುವುದಿಲ್ಲ ಅಂತ ಬೆಂಚ್ ಬಿಡು ಮನೆಯಲ್ಲಿ. ಈ ರೀತಿಯ ವ್ಯವಸ್ಥೆ ಅಮ್ಮ ಹೆದರಿ ಹೋಗಿದ್ದಾಳೆ, ಕೇಳಿದ ಅಲ್ಲ ರಾಜಕೀಯ ಅವರು ಈ ನಮ್ಮ ಮನೆಯೆಲ್ಲ ಎಂತ ಮಾಡಿದ್ರು, ನಾವು ಯಾವಾಗಲೂ ಕೈಸೋತಾರಲ್ಲ, ಈಗ ಬೀದಿ ಬಂದ್ಬಿಡ್ತು, ನನ್ನ ಮಗ ರಾಜಕೀಯ ಹೋಗಿ ನಾವು ಬೀದಿ ಬಂದ್ಬಿಡ್ತು, ನಾವು ಯಾವಾಗಲೂ ಬೀದಿ ಬಂದವರು. ಇದು ಯಾವ ನಮೂನೆ ಅಂದ್ರೆ ನಮ್ಗೆ ಗೊತ್ತಲ್ಲ, ಅವ್ರು ಸುಕುಮಾರ್ ಶೆಟ್ಟರ್ ಬಂದ್ಕೊಂಡು ನನ್ನ ತಮ್ಮ ನನ್ನ ತಮ್ಮ ನನ್ನ ಬಲಗೈ ಬಂಟ ಅವನ್ನ ಹೇಳಿ ಬಡ್ಕಂತೀವಿ ನಾವು, ಹೌದೇನೋ ಅಂತ ಅನಿಸಿತ್ತು. ಇದು ಎಂಥ ಬಂಟನಾಯಿತು ಏನು ಆ ತಾಯಿಗೆ ಗೊತ್ತು, ಇದು ಯಾವ ನಮ್ಮನೆ ಇದ್ದು, ಈ ರಾಜ್ಯಕ್ಕಿದ್ದವರೆಲ್ಲ ಹಿಂಗೆ ಮಾಡ್ತಾರ, ಯಾರನ್ನ ಕೊಲೆ ಮಾಡ ನನ್ನ ಮಗನ ಯಾರನ್ನ ಕೊಲೆ ಮಾಡಿನ. ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ, ಸಂಸದರ ಗಮನಕ್ಕೂ ತಂದಿದ್ದೇನೆ. ಅವರೇನು ಪ್ರತಿಕ್ರಿಯೆ? ಅವರು ಎಲ್ಲರೂ ಮಾತಾಡಿದ್ದಾರೆ, ಯಾರದ್ದು ಮಾತು ಕೇಳುವ ಸ್ಥಿತಿಯಲ್ಲಿ ಅವರಿಲ್ಲ. ಎಲ್ಲವೂ ಕೂಡ ನಿಮಗೆ ಸುಕುಮಾರ್ ಶೆಟ್ಟರ ಹತ್ತಿರದಿಂದ ಬಲ್ಲವ್ರಿಗೆ ಗೊತ್ತಿದೆ, ಯಾರ ಮಾತು ಕೇಳುವುದಿಲ್ಲ, ಯಾರ ಮಾತು ಕೇಳುವುದಿಲ್ಲ, ಕೇಳ್ದಂಗೆ ಮಾಡುವುದಷ್ಟೇ, ಕೇಳುವುದಿಲ್ಲ. ಹಾಗಾಗಿ ಮುಖಾಂಬಿಕೆಗಿಂತ ಹಿರಿಯರು ಯಾರಿಲ್ಲಲ್ಲ, ಅದಕ್ಕೆ ನಾನು ಮುಖಾಂಬಿಕೆ ಸನ್ನಿಧಾನಕ್ಕೆ ಬಂದಿದ್ದೆ. ಅವರೆಲ್ಲರೂ ಪ್ರಯತ್ನ ಮಾಡಿದ್ದಾರೆ, ಇದು ಸರಿಯಲ್ಲ, ಒಬ್ಬ ಕಾರ್ಯಕರ್ತ ನಿಮ್ಮ ಕೆಲಸ ಮಾಡೋದ್ರ ಮೇಲೆ
ನೀವು ಈ ಚೆಕ್ ಬೌನ್ಸ್ ಕೇಸ್ ಹೋದಲ್ಲ ಹಾಗೂ ಸರಿಯಲ್ಲ ಸುಕುಮಾರ್ ಶೆಟ್ಟರ್ ತೆಗೀರಿ ತೆಗೀರಿ ಅಂಥೇಳಿ ನಮ್ಮ ಜಿಲ್ಲಾಧ್ಯಕ್ಷರು ರಿಕ್ವೆಸ್ಟ್ ಮಾಡಿದರು ಸಂಘದ ಕಡೆಯಿಂದಲೂ ಹೇಳಿದರು ಅವರಿಗೆ ಯಾರು ಹೇಳಿದರೂ ಕೂಡ ಅವರ ದ್ವೇಷ ಅವರ ಇದು ಎಲ್ಲವೂ ಕೂಡ ಅವ್ರದ್ದು ಗೊತ್ತಿದ್ದವ್ರಿಗೆ ಗೊತ್ತಿದೆ ಎಲ್ಲವೂ ಸುಳ್ಳು ಮುಖಾಂಬಿಕೆ ಮೇಲೆ ಆಣೆ ಮಾಡಿದ್ರು ಅಂತ ಹೇಳಿದ್ರೆ ಅದು ಸುಳ್ಳೆ ಅಂತ ಹೇಳಿ ಸುಮಾನ್ಯ 100ರಿಂದ 150 ಜನರಿಗೆ ಮನೆಯಲ್ಲಿ ಮುಖಾಂಬಿಕೆ ಮೇಲೆ ಆಣೆ ಮಾಡ್ತಾರೆ ಏಯ್ ಮುಖಾಂಬಿಕೆ ಮೇಲೆ ಆಣೆ ಮಾಡಿ ನಿನಗೆ ಮಾಡ್ತಾ ಹೋಗ ಮುಖಾಂಬಿಕೆ ಸತ್ಯ ಅದಕ್ಕೆ ಆ ಮುಖಾಂಬಿಕೆ ಇದ್ದಾಳೋ ಇಲ್ಲವೋ ಆ ಮುಖಾಂಬಿಕೆಯ ಶಕ್ತಿಪೀಠ ಇಡೀ ಭಾರತದ ನಮ್ಮ ದಕ್ಷಿಣ ಭಾರತದ ಶಕ್ತಿಪೀಠ ಮುಖಾಂಬಿಕೆ ಹೆಸರಲ್ಲಿ ಈ ನಮ್ಮನಿ ಬಡವರ ಮೇಲೆ ದೌರ್ಜನ್ಯ ದರ್ಪ ಪಾಳೆಗಾರಿಕೆ ತಾಯಿ ಹೆಸರು ಹೇಳ್ಕೊಂಡು ಹೆದರಿಸಿದ್ರೆ ಯಡಿಯೂರಪ್ಪನ ಹೆಸರು ಹೇಳ್ಕೊಂಡು ಅಧಿಕಾರಿಗಳಿಗೆಲ್ಲ ಹೆದರಿಸ್ಲಿ ಮುಖಾಂಬಿಕೆ ಹೆಸರು ಹೇಳ್ಕೊಂಡು ಏಯ್ ನೀ ನನ್ನ ಸುದ್ದಿ ಬಂದ್ರೆ ಹಳ ಇವತ್ತೆ ಮುಖಾಂಬಿಕೆ ಸತ್ಯಂ ಸುಳ್ಳೆ ಮುಖಾಂಬಿಕೆ ಆಣೆ ನಿಂಗೆ ಅದು ಮಾಡಿಕೊಡ್ತೆ ಇದು ಮಾಡಿಕೊಡ್ತೆ ಸುಳ್ಳೆ ಮುಖಾಂಬಿಕೆ ಆಣೆ ಹೇಳಿದ್ರಂತ ಅದು ಸುಳ್ಳೆ ನಾನು ಎಲ್ಲಿ ಬೇಕಾದ್ರೆ ಬಂದು ಶತಸಿದ್ಧ ಹೇಳಿಕೊಂಡಿದ್ದೆ ಆಣೆ ಪ್ರಮಾಣಕ್ಕೆ ನಾನು ಅವ್ರ ಮುಖಾಂಬಿಕೆ ಪರಮ ಭಕ್ತ ನನ್ನ ಬಿಟ್ರೆ ಮುಖಾಂಬಿಕೆ ಯಾರಿಗಿಲ್ಲ ನಂಗೊಬ್ಬನಿಗೆ ಹಿಂಗೆ ಎದೆ ಬಿಡ್ಕೊ ನನಗೆ ಮಾತ್ರ ಮುಖಾಂಬಿಕೆ ಯಡಿಯೂರಪ್ಪ ಯಾರಿಗಿಲ್ಲ ನನಗೆ ಯಡಿಯೂರಪ್ಪ ಯಡಿಯೂರಪ್ಪ ಇಡೀ ರಾಜ್ಯದ ಮುಖ್ಯಮಂತ್ರಿ ನಾವೆಲ್ಲ ಇವರು ನಮ್ಮ ಪಾರ್ಟಿ ಬರೋಕ್ಕಿಂತ ಯಡಿಯೂರಪ್ಪನ ನೋಡಿಯೇ ಬಂದವರು ನಾವು ಯಡಿಯೂರಪ್ಪನವರ ವಿಚಾರಧಾರೆ ಒಪ್ಕೊಂಡು ಬಂದವರು ಏನು 75,000 ಲೀಡ್ ಕೊಟ್ಟಿದ್ದೇವೆ ಅದು ಸದಾನಂದ ನಾನು ಅಧ್ಯಕ್ಷ ಆಗಿಲ್ಲ ಸದಾನಂದ ಅಧ್ಯಕ್ಷ ಅದಕ್ಕೆ 75,000 ಲೀಡ್ ಆಗಿದ್ದಲ್ಲ ಮತ್ತೊಬ್ಬರು ಅದಕ್ಕಲ್ಲ ಬಿಜೆಪಿ ನರೇಂದ್ರ ಮೋದಿ ಯಡಿಯೂರಪ್ಪನವರು ಬೇಕಾದಷ್ಟು ಇಲ್ಲಿ ಅನುದಾನಗಳನ್ನು ಯೋಜನೆಗಳನ್ನು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಮ್ಮ ವಿಚಾರಧಾರೆಗಳನ್ನು ಯೋಜನೆಗಳನ್ನು ಮನೆ ಮನೆ ತಲುಪಿಸಿದ್ದಾರೆ ಓಟ್ ಬಿದ್ದಿದೆ ನನ್ನಿಂದ ನಾನೇ ನಾನಲ್ಲ ನಾನು ನಾವು ಯಾರು ಅಲ್ಲ ಎಲ್ಲರೂ ಸೇರಿ ಕಾರ್ಯಕರ್ತರ ಹೋರಾಟ ಇದೆ ಕಾರ್ಯಕರ್ತರ ಶ್ರಮ ಇದೆ ಕಾರ್ಯಕರ್ತರ ತ್ಯಾಗ ಇದೆ ಹಿರಿಯರ ಮಾರ್ಗದರ್ಶನ ಇದೆ ಇದು ಯಾರು ಇಲ್ಲ ಏಯ್ ಮೋದಿ ಉಡುಪಿ ಆಚೆಗೆ ಇಲ್ಲಿಲ್ಲ ಮೋದಿ ಹವಾ ಸಂಗ್ವ ಸಂಗು ಇಲ್ಲ ಪಂಗು ಇಲ್ಲ ಎಲ್ಲ ನಾನೇ ಸುಕುಮಾರ್ ಶೆಟ್ಟಿ ಸಂಗು ಇಲ್ಲ ಪಂಗು ಇಲ್ಲ ಬಿಜೆಪಿ ಬಿಜೆಪಿ ಎಲ್ಲಿತ್ತ ನಾ ಬಪ್ಪತ್ತಿ ಬಿಜೆಪಿ ಎಲ್ಲಿತ್ತ ಬಿಜೆಪಿ ಬೆಲಿ ಇಲ್ಲ ನಾನೇ ನೀವು ಕೇಳಿ ಹೋಗಿ ಕೇಳಿ ವಿಚಾರ ಕೇಳಿ ಎಷ್ಟು ಜನ ಯಾವ ಕಾರ್ಯಕರ್ತನ ಬೇಕಾದ್ರೆ ಕೇಳಿ ನಮ್ಮ ಕಾರ್ಯಕರ್ತ ನಾನು ಮದುವೆಯಾಗಿ ಇವತ್ತಿಗೆ 16 ವರ್ಷ ಆಯಿತು 16 ವರ್ಷದಿಂದ ನಮಗೆ ಅದೇ ಥರ ತೊಂದರೆ ಇರಲಿಲ್ಲ ಆರ್ಥಿಕವಾಗಿ ಯಾವುದಾದ್ರೂ ತೊಂದರೆ ಇರಲಿಲ್ಲ ಒಂದು 8 ವರ್ಷ ಆಗಿರ್ಬೋದು 8 ವರ್ಷದಿಂದ ಬಂದು ಇವರನ್ನ ರಾಜಕೀಯವಾಗಿ ತುಂಬ ಬಳಸ್ಕೊಂಡಿದ್ದಾರೆ ಮತ್ತು ಇವರು ಮಾಡಿದಂಥ ವ್ಯವಹಾರದ ಕಡೆ ಹೆಚ್ಚಿಗೆ ಗಮನ ಕೊಡಲಿಲ್ಲ ಇವರು ರಾಜಕೀಯದ ಕಡೆಯೇ ಹೆಚ್ಚಿಗೆ ಗಮನ ಕೊಟ್ಟಿದ್ದಾರೆ ಅದನ್ನು ತುಂಬ ಲಾಸ್ ಆಯಿತು ಒಂದು 5-6 ಕೋಟಿ ಲಾಸ್ ಆಗಿದೆ ಅದು ಲಾಸ್ ಆಗಿದ್ದು ನಾವು ಅದನ್ನಷ್ಟು ತಲೆಗೆ ತಗೊಳ್ಳಿಲ್ಲ ಯಾಕಂದರೆ ನಮ್ಮ ಚಿನ್ನನೋ ಸೈಟು ಏನೋ ಮಾರ್ಕೊಂಡು ನಾವು ಜೀವನ ಮಾಡ್ಕೊಂಡಿರುವ ಅಂದ್ಕೊಂಡು ನಾನು ಇವ್ರಿಗೆ ಧೈರ್ಯ ಕೊಟ್ಟಿದ್ದೆ ಆದರೆ ಈಗ ಸುಳ್ಳೆ ಚೆಕ್ ಇದೆ ಚೆಕ್ಕಿಂದ ಇದೆಲ್ಲ ಕೊಟ್ಟು ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ನಾವು ಜೀವ ಉಳಿಸ್ಕೊಳ್ಳೋದೇ ಹೆಚ್ಚಾಗಿದೆ ಇದೇ ಥರ ನಮಗೆ ಹಿಂಸೆ ಕೊಡ್ತೀನಿ ನಾನು ನನ್ನ 3 ಮಕ್ಕಳು ಒಟ್ಟಿಗೆ ಬಂದು ಅವ್ರ ಮನೆ ಎದುರುಗಡೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಇದಂತೂ ನಿಜವಾಗ್ಲೂ ನಾನು ಕಲ್ಲೂರು ಮುಖಾಂಬಿಕೆ ಎದುರುಗಡೆ ಹೇಳ್ಕೊಡ್ತಿರೋದು ಇವ್ರು ದುಡ್ಡು ತಗೊಂಡಿದ್ದು ಹೌದು ಅನ್ನಂಗಿದ್ರೆ ಅವ್ರು ಬಂದು ಕೊಲ್ಲೂರು ಮುಖಾಂಬಿಕೆ ಎದುರುಗಡೆನೆ ಪ್ರಮಾಣ ಮಾಡಬೇಕು ನಾನು ನನ್ನ ಮಕ್ಕಳು ಎದುರುಗಡೆ ಪ್ರಮಾಣ ಮಾಡಿ ಮತ್ತೆ ದುಡ್ಡಿಲ್ದು ನಮ್ಮ ಕಿಡ್ನಿ ಆದ್ರೆ ಕೊಟ್ಟು ಅವ್ರ ಸಾಲ ತೀರಿಸ್ತೀನಿ ನಾನು